ಮೊದಲಿನ ಹಾಗೆ ಬಿಟ್ಟಾನಂತ ಅಂದ್ಕೊಳ್ಳಿ ನೀವು ಹಂತ ಹಂತ ಅವಲಂಬಿತ್ರ ಅಷ್ಟೇ ಹೌದಾ ಹುಲಿ ಅನ್ಬೇಡ. ನಮ್ಮ ಸೋಮ ಮಾಸ್ತರ್ ಅವ್ರು ಹಾದಿಗೆ ಬಂದಾರ, ಇವ್ರಿಗೆ ಒಂದ್ ಸ್ವಲ್ಪ ಹಾದಿ ಹಿಡಿಸ್ತೀನಿ. ದಿವಸ ಇಲ್ಲಿ ದೇವರ ಪದ ಕೇಳಕ್ಕೆ ಹಿರಿಯರನ್ನ ಕೂಡ್ಯಾರ, ಅನುಭವ ಪದ ಕೇಳಕ್ಕ ನಮ್ಮ ತಾಯಿ ಬಳಗನ ಕೂಡ್ಯಾರ ಕೂಡ್ಯಾರಲ್ರಿ, ಗಿರಿಗಿರಿ ಜನಪದ ಕೂಡ್ಯಾರ. ಒಂದು ಮಾತು ಹೇಳ್ತೀನಿ ನಾನು, ಮಾತುಗಳ ಹೇಳಿದ್ರೆ ಹೆಂಗ್ ಹೇಳ್ಬೇಕಂತ ಕೇಳಿದ್ರ ಹೆಂಗ್ರಿ, ತಾಯಿ ತಂದಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ. ಹೌದು ಹೌದು, ಪುತ್ತಳೆ ಅದು ನಮ್ ದೀಪನೆಗಳು ಸುಸರಾಗಿಸಲು ಮಾಡ್ಕೊಂಡು ಬರ್ತದೆ. ಹೌದಪ್ಪ ಹೌದು, ತಾಯಿ ತಂದಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ. ಹೌದು, ಗಂಡಸ ಮಗ ಹುಟ್ಟಿ ಬಂದ ಕೂಡಲೆ ತಾಯಿ ಕಟ್ಟಿ ತೀರ್ಕೊಂಡ್ಳು ತೀರ್ಕೊಂಡ್ಳು, ತಂದಿ ಆಗ್ತಾರ ಮಗ ಬೆಳಿಬೇಕಂತ. ಹೌದು, ಸ್ವಲ್ಪ ಶಾಂತತೆ ಕಾಪಾಡಿ ಗಪ್ಪರಿ. ತಿಳ್ಕೊಂಡು ತಿಳ್ಕೊಂಡು ಹಳ್ಳಿಲೆ ಹಾಲು ಹಾಕಿ ಬಳ್ಳಿಲೆ ಬೆಣ್ಣೆ ತಿನ್ನಿಸ್ತಿದ್ದ ಮಗನಿಗೆ. ಹೌದಪ್ಪ ಹೌದು, ಇವನಿಗೆ ಒಟ್ಟ ಕಷ್ಟೇ ಬರಬಾರ್ದು, ಅವ್ರ ತಾಯಿ ಬರ್ಲಾರ್ದ ನನ್ನ ಬೆಳೆಸಬೇಕಂತ ತಿಳ್ಕೊಂಡು ತಿಳ್ಕೊಂಡು ತಂದಿದ್ದ ಮಗನಿಗೆ ಸಾಲಿಗೆ ಹಚ್ಚದ. ಹೌದು ಹೌದು, ಹದಿನೈದೇ ಊರಾಗೆ ಮುಗಿತು ಮುಗಿತು. ಮುಂದಿನ ಸಾಲಿಗಾಗಿ ಸಿಟ್ಟಿಗೆ ಹತ್ರಕ್ಕೆ ಹೋದ. ಆ ಕಾಲೇಜದವ್ರು ರೊಕ್ಕ ಬಾಳ ಕೇಳಕತ್ರು. ಹೌದು, ಆ ಮಗನ ಶಿಕ್ಷಣ ಸಲುವಾಗಿ ತಂದಿದ್ದ ಮತ್ತವ್ರ ಬರ್ಲಿಕ್ಕ ದುಡ್ಲಿಕ್ ನಿಂತ ದುಡ್ಲಿಕ್ ನಿಂತ ದುಡ್ಲಿಕ್ ನಿಂತು ರೊಕ್ಕ ತಗೊಂಡು ಬಂದು ತುಂಬಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ. ಮಗ ಚಂದಾಗಿ ಸಾಲಿ ಕಲಿತಿದ್ದ. ಹೌದು, ಸಾಲಿ ಮುಗಿತು, ನೌಕರಿ ಆಯ್ತು. ನೌಕರಿ ಆಯ್ತು ಮಗನಿಗೆ. ಹೌದು, ನೌಕರಿ ಆಯ್ತು. ಮಗ ಇದ್ದ ತಂದಿಗೆ ಫೋನ್ ಹಾಕ್ತದ, ಏನಂತ್ರಿ ಯಪ್ಪ ಈ ಸಿಟಿ ಒಳಗ ಸಿಟಿ ಒಳಗ ನೌಕರಿ ಆಗೈತಿ. ನೌಕರಿ ಆಗ್ಯದ, ನಾವೊಂದು ಹುಡುಗಿ ನೋಡಿನಿ ಇಲ್ಲಿ. ಹೌದು ಅಣ್ಣ, ಸ್ವಲ್ಪ ಗಪ್ಪಾರಿ, ನಾ ಇಲ್ಲೇ ಒಂದು ಹುಡುಗಿ ನೋಡಿ ನಾನು. ಹೌದು ಹೌದು, ಎಂಟು ದಿವಸ ಆದ ಬಳಕ ನಂದು ಲಗ್ನ ಅಲ್ಲ ಅಪ್ಪ. ಹೌದು, ಬರ್ಬೇಕಂತೇಳಿ ಫೋನ್ ದಾಗ ಹೇಳ. ಯಾರಿಗೆ ಅಪ್ಪಗ ಅಪ್ಪಗ? ಹೌದು, ಮಗ ನನಗ್ ಬಿಟ್ಟು ಹೆಣ್ಣು ನೋಡೋಣ ಅಂತೇಳಿ ಸಿಟ್ಟ ಆಗ್ಲಿಲ್ಲ ಆಗ್ಲಿಲ್ಲ. ಮಗದಾನಿ ತಾಯಿ ಪ್ರದೇಶ ಮಗಾದಿ. ಹೌದು, ನಿನ್ನ ಸಂತೋಷ ನನ್ನ ಸಂತೋಷ, ನಿನ್ನ ಖುಷಿ ನನ್ನ ಖುಷಿ, ನಿನ್ನ ಇಷ್ಟ ನನ್ನ ಇಷ್ಟ, ಹುಡುಗಿ ನಿನಗೆ ಇಷ್ಟ ಆಗ್ಯದ ಬಳಕ ಮುಗಿತು. ಎಂಟು ದಿವಸ ಲಗ್ನಕ್ ಬರ್ತೀನಂದ. ಹೌದು, ಎಂಟು ದಿವಸ ಆದ ಕೂಡಲೇ ತಂದಿದ್ದ ಲಗ್ನಕ್ ಹೋದ. ಹೋದ ಸಿಟಿ ಒಳಗ ಲಗ್ನ ಭಾರಿ ಆಯ್ತು. ಆಯ್ತು, ಭಾರಿ ಆಯ್ತು. ತಂದಿದ್ದವ ಲಗ್ನ ಮುಗಿದ ಕೂಡಲೇ ಮಗನಿಗೆ ಹೇಳ್ತಾನ. ಏನ್ ಹೇಳ್ತಾನ್ರಿ? ಯಪ್ಪ ಲಗ್ನ ರೇ ಭಾರಿ ಆಯ್ತು, ಭಾರಿ ಆಯ್ತು, ಚಂದ ಮಾಡ್ಕೊಂಡು ಊಟ ಮಾಡ್ರಿ, ನಾ ತಿರುಗಿ ಹಳ್ಳಿಗೆ ಹೋಗ್ತೀನಂದ. ಹೋಗ್ತೀನಂದ. ಅವಾಗ ಮಗ ಧಕ್ಕನೆ ಕಾಲಿಗೆ ಬಿದ್ದ. ಧಕ್ಕ ತಲೆ ಬಿದ್ದ. ಯಪ್ಪ ಇಷ್ಟು ದಿವಸ ನನ್ನ ಸಲುವಾಗಿ ದುಡಿದ್ರೆ ಸಾಕು ಸಾಕು, ನನಗ್ ನೌಕರಿ ಆಗ್ಯಾದ. ಹೌದು, ನನ್ನ ಮನೆಯಾದ್ರೂ ಕುಂತು ಊಟ ಮಾಡಕತ್ತಿಯಪ್ಪ ನಡಿ ಮನಿಗಂದ. ಹೌದು ಹೌದು. ಅವಾಗ ಆಪ್ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಮಗನ ಇನ್ನ ಮೈಯಾಗ ತಾಕತ್ತದ. ಹೌದು, ಈ ತಾಕತ್ ಹೋಗತ್ತಾನ ನಿನ್ನ ಋಣದಾಗಿರಲ್ಲ ಅಂದ. ಒಟ್ಟ ಇರಲ್ಲಂದ್ರಿಪ್ಪ ಅಪ್ಪ, ಈ ತಾಕತ್ ಹೋದ್ಮೇಲೆ ನಿನ್ನ ಋಣದಾಗಿರ್ತೀನಿ ನಾನು. ಹೌದು ಹೌದು, ಈ ತಾಕತ್ ಹೋಗತ್ತ ನಾನು ನಿನ್ನ ಋಣದಾಗಿರೋದಿಲ್ಲ, ನಾ ಹಳ್ಳಿಗೆ ಹೋಗಿ ದುಡಿದು ಊಟ ಮಾಡ್ತೀನಿ ಅಂತ ಹೇಳುದು. ಮಗ ಎಷ್ಟು ಕಾಲ ಇರ್ತಿದ್ರು ಕೂಡ ಮಗನ ಮಾತು ಕೇಳಾರ್ದೆ ಹಳ್ಳಿಗೆ ಒಂದು ದುಡಿದು ಊಟ ಮಾಡ್ತಿದ್ದ ಅಪ್ಪ. ಹೌದು ಹೌದು ಹೌದು, ವರಸು ತುಂಬರದಾಗ ಸಿಟಿ ಒಳಗಿರ್ತಕ್ಕಂತ ಮಗನಿಗೆ ಗಂಡಸ ಮಗ ಹುಟ್ಟಿ ಬಂದ. ಹುಟ್ಟಿ ಬಂದ ಕೂಡಲೇ ಹತ್ತು ವರ್ಷದವಾದ ಮಗ. ಹೌದು, ಅವಾಗ ಹತ್ತು ವರ್ಷದ ಮಗ ಕೇಳ್ತದ ಸಿಟಿ ಒಳಗಿರ್ತಕ್ಕಂತ ಅಪ್ಪಗ. ಏನಂತ ಕೇಳ್ತಾನ್ರಿ? ಯಪ್ಪ ನಾ ಹುಟ್ಟಿ ಹತ್ತು ವರ್ಷದವಾಗಿನಿ, ಒಂದು ದಿವಸ ಯಾವ ಊರಿಗೂ ಹೋಗಿಲ್ಲ. ಹೋಗಿಲ್ಲ, ಯಾವ ಊರದವ್ರು ಈ ಮನೆಗೆ ಬಂದಿಲ್ಲ. ನನಗ ಮಂದಿ ಮಕ್ಕಳು ಬಂಧು ಬಳಗ ಆಧಾರ ಏನಿಲ್ಲಂತ ಕೇಳ್ತು. ಯಾರೆಲ್ಲ ಸಂಬಂಧಿಕರು ಹಾನು ನಿಲ್ಲು ಮುದ್ದೆ ಅಪ್ಪ ಅಪ್ಪ ಅಂತ ಹೇಳಿ ಕೂರ್ಸಿ ಕೇಳ್ತು. ಅವಾಗ ಅಪ್ಪ ಹೇಳ್ತಾನೆ. ಏನಂತಾನ್ರಿಪ್ಪ? ಯಪ್ಪ ನಿನಗೊಬ್ಬ ಬಂಗಾರ ಅಂತ ಮುದ್ದೆ ಅದನ ಅಂತ ಹೇಳದ. ಹೌದು, ಮುದ್ದೆ ಅದನ ಅಂತ ಹೇಳದ ಕೂಡಲೇ ಮಮ್ಮನಿಗೆ ಖುಷಿ ಆಯ್ತು. ಹಂಗಾದ್ರೆ ಫೋನ್ ಹಚ್ಚ ಬಿಡು ಅಲ್ಲ ಬಂತು. ಹೌದು, ಫೋನ್ ಹಚ್ಚಿಕೊಟ್ಟ. ಫೋನ್ದಾಗ ಮುದ್ದೆ ಸಂಗಟ ಮಮ್ಮಗ ಮಾತಾಡಕತ್ತ. ಹೌದೌದು, ಅವಾಗ ಮುದ್ದೆ ಮುದ್ದೆಗತ್ತದ ಮಮ್ಮ. ಏನಂತಾನ್ರಿಪ್ಪ? ಮುದ್ದೆ ನಿನ ಕೈ ತುತ್ತು ತಿನ್ನುವಂಗಾಗ್ಯಾದ. ಹೌದು ಹೌದು, ನಿನ್ನ ಸಂಗಟ ಆಟ ಆಡುವಂಗಾಗ್ಯಾದ. ಹೌದಪ್ಪ, ನಿನ್ನ ತೊಡಿನಾಗ ಮಲ್ಕೊಳ್ಳುವಂಗಾಗ್ಯಾದ ಮುದ್ದೆ. ಹೌದಾ, ನೀ ಇವತ್ತೇ ಬರಬೇಕು
ಕಣ್ಣಾಗನ ಖುಷಿ ಆಯ್ತು. ಹೌದು ಖುಷಿ ಆಯ್ತು. ಅಮ್ಮನ ನನ್ನ ಮುಖ ನೋಡಿದ್ನ ಅದಕ್ಕೆ ಭಾಗ ನಾನು ಹೋಗ್ಬೇಕಂತ ತಿಳ್ಕೊಂಡು ಅವತ್ತೇ ಬಸ್ಸಿಗೆ ಕೂತು ಸಿಟ್ಟಿಗೆ ಬಂದ. ಬಂದ ಬಂದ ಸಿಟ್ಟಿಗೆ ಬಂದು ಅವ್ರ ಮನೆಗೆ ಹೋದ. ಮನೆಗೆ ಹೋದ ಕೂಡಲೇ ಮೊಮ್ಮಗನಿಗೆ ಖುಷಿ ಆಯ್ತು, ಮಗನಿಗೆ ಖುಷಿ ಆಯ್ತು. ಖುಷಿ ಆಯ್ತು. ಮಗ ಹೇಳ್ತಾನ ಹೆಂಡತಿಗೆ, ಏನಪ್ಪ ನೋಡುವ ನಮ್ಮ ಅಪ್ಪ ನನ್ನ ಲಗ್ನದಾರ ಎಷ್ಟು ಕಾಲ ಬಿದ್ರು ಕೂಡ ಈ ಮನೆಗೆ ಬಂದಿಲ್ಲ. ಯಾವಾಗ ನನ್ನ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಗೆ ಬಂದನಂತ ಬಳಕ ಬಳಿಕ ಇವತ್ತು ಅವನಿಗೆ ಬಂಗಾರ ತಾಟ್ನೊಳಗ ಊಟ ಕೊಡ್ಬೇಕಂದ ಹೆಂಡತಿಗೆ. ಹೌದು ಹೆಂಡತಿ ಹೇಳ್ತಾನ. ಯಾವ ತಾಟ್ನಾಗ? ಬಂಗಾರ ತಾಟ್ನಾಗ. ಬಂಗಾರ ತಾಟ್ನಾಗ ಊಟ ಕೊಡ್ಬೇಕಂದ ಕಾಲಕ್ಕೆ ಹೆಂಡತಿ ಯಾಕಾಗದಂದ್ರು? ಹೌದು ಹೌದು. ಬಂಗಾರ ತಾಟ್ನಾಗ ತಂದು ಆ ಮುತ್ಯಾಗ ಊಟ ಕೊಟ್ಟರು. ಹೌದು ಹೌದು. ಆ ಮುತ್ಯ ಲಕ್ಷ್ಯ ಬಂಗಾರ ತಾಟ್ನಾಗಿಲ್ಲ, ಒಟ್ಟ ಇಲ್ಲ ಆ ಊಟದ ಮ್ಯಾಗಿಲ್ಲ. ಮೊಮ್ಮಗನ ಮುಖ ನೋಡಕತ್ತಾನ, ಮೊಮ್ಮಗನ ಮುಖ ನೋಡಿ ಆನಂದ ಪಡಕತ್ತಾನ. ಮೊಮ್ಮನ ಮೊಮ್ಮಗನ ಮುಖ ನೋಡೋದೊಳಗೆ ತಲ್ಲೀನಾಗ್ಯಾನ. ಹೌದಪ್ಪ. ಮೊಮ್ಮಗನ ಮುಖ ನೋಡ್ಕೊತ ಒಂದು ತುತ್ತು ಬಾಯಾಗ ಹೈಕೋಬೇಕನ್ನೋದ್ರಾಗ ಬಾಯಾಗಿನ ಜೋದ ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು. ಹೌದು. ಯಾವ ತಾಟ್ನಾಗ? ಬಂಗಾರ ತಾಟ್ನಾಗ. ಬಂಗಾರ ತಾಟ್ನಾಗ ಬೀಳೋದು ಮನ್ಯಾಗ ಶಶಿ ನೋಡಿದಳು. ಶಶಿ ನೋಡಿ ಅತ್ತಳ ಗಂಡದ ತರದು. ಏನಂತಳ್ರಿಪ್ಪ? ರೀ ನಿಮ್ ಅಪ್ಪನ ಜೋದಾರೆ ಬಂಗಾರ ತಾಟ್ನಾಗ ಬಿತ್ತು. ಈ ತಾಟ್ ನಾ ತೊಳೆಯಲ್ಲ ಅಂದ್ರು. ಒಟ್ಟ ತೊಳೆದ ತೊಳೆಯಲ್ಲಂದ್ರು. ನಿಮ್ಮ ಅಪ್ಪ ಏನ್ ಬೇಡ್ತಾರೆ ಬೇಡಿದ್ರು ಕೊಡ್ರಿ, ಕೊಡ್ರಿ, ನಾ ಬೇಡ ಅನ್ನೋದಿಲ್ಲ. ನಿಮ್ಮ ಅಪ್ಪರೇ ಇರ್ಬೇಕು ಒಂದಂದ್ರು, ನಾಳೆ ಇರ್ಬೇಕು ಒಂದಂದ್ರು. ಹೌದು ನೋಡ್ರಿ ಶಶಿ ಹೆಣ್ಣಮಗಳು ಅಂದ್ಕೊಳ್ಳಿ. ನಮಗೆ ಚಿಂತೆ ಆಯ್ತು. ಹೌದಪ್ಪ. ನಮ್ಮ ಅಪ್ಪ ನನ್ನ ಮಗನ ಮಾತು ಕೇಳಿ ಇದೇ ಫಸ್ಟ್ ಟೈಮ್ ಈ ಮನೆಗೆ ಬಂದು ಊಟ ಮಾಡಕತ್ತಾನ. ಮಾಡ್ಲಿಕತ್ತಾನ ತಿರುಗಿ ಹಳ್ಳಿಗೆ ಹೋಗತ್ತೇಳಿ ಹಾಂಗ ಹೇಳಿ ನಾನು. ನಿನ್ನ ಹೊಟ್ಟಿಗೆ ಒಬ್ಬ ಗಂಡಸ ಮಗ ಹುಟ್ಟ, ನನಗೊಬ್ಬ ಮಗ ಹುಟ್ಟ್ಯಾನ. ನಿನಗರ ಬಿಟ್ಟು ನಾ ಹ್ಯಾಂಗಿರ್ಲಿ, ಎಲ್ಲಿ ಹೋಗ್ಲಿ, ಒಂದು ದಿವಸ ಟೈಮ್ ಕೊಡು ಅಂದ. ಹೌದು ಹೌದು. ನಾನು ವಿಚಾರ ಮಾಡ್ತೀನಿ, ನನಗೆ ಕಾಲಾವಕಾಶ ಕೊಡು. ಹೌದು. ನಾನು ಚಂದ ನೌಕರಿ ಮುಗಿಸ್ಕೊಂಡು ಬರ್ತೇನೆ, ಚಂದಿಗೆ ಬರುವಂತ ಸಮಯದೊಳಗೆ ನಾ ಏನಾರ ವಿಚಾರ ಮಾಡ್ತೀನಿ. ನಮ್ಮ ಅಪ್ಪ ನನ್ನ ಸಲುವಾಗಿ ಬಹಳ ಹೈರಾಣ ಆಗ್ಯಾನ. ನಮ್ಮ ಅಪ್ಪಗ ನಾ ಬರತ್ತನ ಏನು ಅನ್ಬೇಡಲಕತ್ತಮ್ಮ. ಹೌದು ಹೌದು. ನಮ್ಮ ಅಪ್ಪಗೇನು ಅನ್ಬೇಡಲಕತ್ತ ಯಾಕಂದ್ರೆ ಹೆಂಡತಿ ಚಂದನ ನೌಕರಿ ಮುಗಿಸಿ ಚಂದಿಗೆ ಮನೆಗೆ ಬರುವಂತ ಸಮಯದೊಳಗ ಏನಾಯ್ತ್ರಿ, 30 ಮಣ್ಣಿನ ಪರಿಣಾಮಗಳು ತಗೊಂಡು ಬಂದ. ಹೌದು ಹೌದು. ಮಣ್ಣಿನ ಪರಿಣಾಮಗಳು ತಗೊಂಡು ಬಂದು ಹೆಂಡತಿ ಕೈಯಾಗ ಕೊಟ್ಟ. ಹೆಂಡತಿ ಕೈಯಾಗ ಕೊಟ್ಟು ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ತುಗೋಯು 30 ಮಣ್ಣಿನ ಪರಿಣಾಮಗಳು, ದಿನ ಒಂದು ಮಣ್ಣಿನ ಪರಿಣಾಮಗಳು ನಮ್ಮ ಅಪ್ಪ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಪರಿಣಾಮ ಇದು ಹೊರಗು ಕೊಡು, ನಮ್ಮ ಅಪ್ಪನ ಜೋಳ ತೊಳಿಬೇಡ. ಹೌದು ಹೌದು. ಏನಂದ? ನಮ್ಮ ಅಪ್ಪನ ಜೋಳ ತೊಳಿಬೇಡ ಅಂದ. ದಿನ ಒಂದು ನಮ್ಮ ಅಪ್ಪನ ಪರಿಣಾಮ ಊಟ ಕೊಡು, ಊಟ ಮಾಡಿರ್ತಕ್ಕಂತ ಪರಿಣಾಮ ಇದು ಹೊರಗು ಕೊಡು, ನಮ್ಮ ಅಪ್ಪನ ಜೋಳ ತೊಳಿಬೇಡ ಅಂದ ಕೂಡಲಿ ಯಾಕಾಗದಂದ್ರೆ ಹೆಣ್ಣಮಗಳು. ಹೌದು ಹೌದು. ಯಾಕಾಗದಕ್ಕ? ದಿನ ಒಂದು ಮಣ್ಣಿನ ಪರಿಣಾಮ ಊಟ ಕೊಡ್ತಿದ್ರು, ಊಟ ಮಾಡಿರ್ತಕ್ಕಂತ ಪರಿಣಾಮ ಇದು ಹೊರಗು ಕಾಡ್ತಿದ್ಳು. ಹೌದು. ಹಿಂಗ 10 ದಿವಸ ಆಯ್ತು. 11 ದಿವಸಕ್ಕೆ ಊಟ ಮಾಡಿರ್ತಕ್ಕಂತ ಪರಿಣಾಮ ಇದು ಹೊರಗೆ ಕಾಡ್ತಿದ್ಳು. ಆ ಜಾಗದಾಗ ಮಣ್ಣಿನ ಪರಿಣಾಮಗಳಿಗೆ ಇರ್ತಿದ್ದಿಲ್ಲ. ಹೌದು ಹೌದು. ಹೆಣ್ಣಮಗಳಿಗೆ ಚಿಂತೆ ಆಯ್ತು. ಇಲ್ಲಿ ನಾನ್ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರುದಿಲ್ಲ, ಯಾರು ಬರುದಿಲ್ಲ. ಇವ್ ಮಣ್ಣಿನ ಪರಿಣಾಮ ಎಲ್ಲಿ ಹೋಗ್ತಿರ್ಬೇಕು, ಯಾರು ತಗೊಂಡು ಹೊಟ್ಟಾರ ತಿಳಿದುಕೊಂಡು. ಹೌದು. ಒಂದು ದಿವಸ ಮರಿಗೆ ನಿಂತು ನೋಡಿದ್ರು ಹೆಣ್ಣಮಗಳು. ಸಂಧ್ಯ ನಿಂತು ನೋಡಿದ್ರಪ್ಪ. ಮರಿಗೆ ನಿಂತು ನೋಡಿದ್ಳು. ಮರಿಗೆ ನಿಂತು ನೋಡತ್ತಾನ ತನ್ನ ಹೊಟ್ಟಿನ ಹುಟ್ಟಿರ್ತಕ್ಕಂತ 10 ವರ್ಷದ ಮಗ ಮಣ್ಣಿನ ಪರಿಣಾಮ ತೊಳಿಕತ್ತಿತ್ತು. ಹೌದು. ಹತ್ತು ವರ್ಷದ ಮಗ ಮಣ್ಣಿನ ಪರಿಣಾಮ ತೊಳಿಕತ್ತಿತ್ತು. ತೊಳಿಕತ್ತಿತ್ತು. ಓಡ್ ಹೋಗಿ ತೆಗ್ಗಿ ಹಾಕೊಂಡ್ಲು ತಾಯಿ. ಏನಂದ್ರಿ? ಮಗನ ಬಂಗಾರ ತಾಟ್ನಾಗ ಕೈ ತೊಳಿವಂತ ಕೈಗಳದವ. ಹೌದು. ಈ ಹೊಲಸು ಮುದುಕನ ಜೋಲಿ ಯಾಕೆ ತೊಳಿಕತ್ತಿದೆ? ಅಂತದ ಪರಿಸ್ಥಿತಿ ಏನ್ ಬಂದದ ಮಗನ ಅಂತೇಳಿ ಮಗನಿಗೆ ಕೇಳದ ಕೂಡಲೇ ಅವಾಗ 10 ವರ್ಷದ ತನ್ನ ಮಗ ಹೇಳ್ತದ ತಾಯಿ. ಏನ್ ಹೇಳ್ತದ್ರಿ ಪಾಪ? ಯವ್ವಾ ಈಗ ನಮ್ಮ ಮುತ್ತೆಗ್ ವಯಸ್ಸಾಗ್ಯಾದ. ವಯಸ್ಸಾಗ್ಯಾದ. ನಮ್ಮ ಮುತ್ತೆನ ಬಾಯನ ಜೋದ ಸೋರಕತ್ತ. ಹೌದು ಹೌದು. ಮುಂದ ಒಂದು ದಿವಸ ನಿಮಗ ವಯಸ್ಸ ಆಗ್ತದ. ವಯಸ್ಸಾಗ್ತದ. ನಿಮ್ಮ ಬಾಯಿನ ಜೋದ ಸೋರ್ತದ. ಅವಾಗ ನಾ ಮಣ್ಣಿನ ಪರಿಣಾಮ ಎಲ್ಲಿ ಹುಡುಕಂಡಿ ಇವೇ ತೊಳೆದು ನಿಮಗೆ ಇಡಕತ್ತಿನ. ಮಗನ ಮಾತು ಕೇಳಿ ತಾಯಿ ಪರಿವರ್ತನೆ ಅದಾಗಿರ್ಬೇಕ್ರಿ. ಮಾತು ಹೇಳ ತಾಯಿ ಮನಸ್ಸು ಪರಿವರ್ತನೆ ಆಯ್ತು. ಹೌದು ಹೌದು. ಇಂತ ಮಾತುಗಳನ್ನ ಹೇಳಿರತಕ್ಕಂಥದ್ದು ಮಾತು ಹೇಳ್ಯಾರ ಹೇಳ್ಯಾರ. ಈಗ ಸಂತೋಷ ಇರ್ತದ. ಹೌದು. ಅವ್ರ ಕಂಬಳಿ ಬಗ್ಗೆ ಹಿಡ್ಕೊಂಡಾರ, ಹಿಡ್ಕೊಂಡಾರ. ಕ್ಯಾಮಿ ಬಗ್ಗೆ ಕೊಟ್ಟಾರ. ಹೌದು. ಕೊಟ್ಟು ಹಲವಾರು ಮಾತುಗಳು ಹೇಳ್ಯಾರ ಹೇಳ್ಯಾರ. ಅದಕ್ಕೆ ನಾ ತಿರುಗಿ ಕೇಳಿಸ್ಕೊಳ್ಳೋದ್ರಲ್ಲಿ ನಾ ಬಹಳ ಶಾಣೆ ಇದ್ದೀನಿ. ಹೌದು ಹೌದಪ್ಪ. ಹೌದು. ಪ್ರಾರಂಭ ಮಾಡೋಣ. ಹೌದು. ಭಕ್ತಿ ಅಭಿ ಪ್ರಾಪ್ತಿ ತೋಲಕ.